ನಮ್ಮ ಸತ್ಯ ಬಂದ್ಮೇಲೆ ಅವಳದೆ ನೇಹವ ಬಿಡಪ್ಪು ಗಾಂಚಲಿ ಬಿಟ್ಬಿಡಿ ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯ ಮಾತಲಿ ಫುಲ್ಲು ಮಾಸು ಮನ್ಸು ಮಲ್ಲಿಗೆ ಹೂವಂಗಿ ಫುಲ್ ನೈಸ್ ಸ್ಟೈಲಿಗೆ ಮಾಸ್ಟರ್ ಪೀಸ್ ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು ಗಂಡು ಇಲ್ಲದ ಮನೆಯಲ್ಲಿ ಇವಳೇ ಮಗನೇ ಮಿಗಿಲಮ್ಮ ಎಲ್ಲ ಮರೆಗೂ ಇವಳಂತೋಳು ಒಬ್ಬರು ಇರಲೇಬೇಕಮ್ಮ ಪ್ರೀತಿ ಗೀತಿ ಗೊತ್ತಿಲ್ಲ ಸೀರೆ ಬಳೆಯ ತೊಟ್ಟಿಲ್ಲ ಇವಳ ಪ್ರೀತಿ ಉಳಿಸೋಕೊಂಡು ಎಲ್ಲುಟ್ಟವನು ಗೊತ್ತಿಲ್ಲ ಮಾರೇ ಮಾರೇ ಮಾರಿ ಹಿಂಗವಳೇ ನಮ್ಮ ಸತ್ಯ ಹರಸಿ ಆರತಿ ಮಾಡಿ ಬರ್ತವಳೇ ನಮ್ಮ ಸತ್ಯ ಹೇಗಿತ್ತು ಸರ್ಪ್ರೈಸ್? ಖುಷಿ ಆಯ್ತಲ್ವಾ? ನನಗ್ ಗೊತ್ತು ನಿನಗ್ ಖುಷಿ ಆಗಿದೆ ಅಂತ. ಈಗ ಹೇಳು, ಈ ವಿಷಯ ನಿನಗ್ ಸರ್ಪ್ರೈಸ್ ಅನ್ಸ್ತೋ ಸಸ್ಪೆನ್ಸ್ ಅನ್ಸ್ತೋ? ನಾನ್ಸೆನ್ಸ್ ಅನ್ಸ್ತೋ? ದಿವ್ಯಾ ಏನ್ ಹೇಳ್ತಿದ್ಯಾ? ದೇವಸ್ಥಾನ ಕರ್ಕೊಂಡ್ಬಂದು ಈ ರೀತಿ ಎಲ್ಲ ಹೇಳಿದ್ರೆ ಏನನ್ಸುತ್ತೆ? ನನಗ್ ಈ ತರ ಸಿಲ್ಲಿ ಜೋಕ್ಸ್ ಇಷ್ಟ ಆಗಲ್ಲ. ದಿವ್ಯಾ, ಐ ಆಮ್ ಸೀರಿಯಸ್. ಇಂಥ ವಿಷಯದಲ್ಲೆಲ್ಲ ಜೋಕ್ ಮಾಡಕ್ಕಾಗತ್ತಾ? ಸಿಲ್ಲಿ ಜೋಕ್ ಅನ್ಕೊಳ್ಳೋದಕ್ಕೆ ಇದು ಸಿಲ್ಲಿ ವಿಷಯನೇ ಅಲ್ಲ. ನನ್ ಮಾತ್ ಕೇಳು, ಮೊದ್ಲಿಂದ ಹೊರಡೋಣ. ನನ್ಗೆ ನಿಲ್ಲೇ ಇರೋದಕ್ಕೆ ಆಸೆನ? ಸುಮ್ನೆ ಹೋಗೋಣ ಹೋಗೋಣ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಿದೆ. ನೀನು ಡಾಕ್ಯುಮೆಂಟ್ಸ್ ಹುಡುಕು, ಆಗ ಬೇಗ ಹೋಗ್ಬೋದು. ಸತ್ಯ
ಸೊಳ್ಳೆ ಕೂಡ ಮಾತಾಡಕ್ಕಿಲ್ಲ. ನಾನು ಹೇಳದನ್ನ ಸೀರಿಯಸ್ ಆಗಿ ಕೇಳು. ಆ ಡಾಕ್ಯುಮೆಂಟ್ಸ್ ಬಗ್ಗೆ ಆಮೇಲೆ ಯೋಚನೆ ಮಾಡ. ಮೊದ್ಲಿನಿಂದ ತಪ್ಪಿಸ್ಕೊಳ ಸತ್ಯ. ತಪ್ಪಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದು ತಪ್ಪು ಮಾಡಿರೋರು ನಾವಲ್ಲ. ಸುಮ್ನೆ ಏನೇನೋ ಮಾತಾಡ್ದೆ ಆ ಡಾಕ್ಯುಮೆಂಟ್ಸ್ ಎಲ್ಲಿ ಇಟ್ಟಿರ್ಬೋದು ಅನ್ನೋದಾದ್ರೂ ಯೋಚನೆ ಮಾಡು. ಇಷ್ಟು ದೊಡ್ಡ ಮನೇಲಿ ಆ ಡಾಕ್ಯುಮೆಂಟ್ಸ್ ಹೆಂಗ್ ಹುಡ್ಕಕಾಗುತ್ತೆ? ಇಂಥವ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬ್ಲಾಕ್ ಮನಿನ ವಿಚಿತ್ರವಾದ ಕಡೆ ಬಚ್ಚಿಟ್ಟಿರ್ತಾರೆ, ಅದನ್ನೆಲ್ಲ ಹುಡ್ಕಕಾಗಲ್ಲ. ಇದನ್ ಹೇಳೋದಕ್ ನಾನ್ ನಿನ್ನ ಕೇಳದ್ನ? ಅವ್ರು ಬಚ್ಚಿಟ್ಟಿರ್ತಾರೆ ಅನ್ನೋದು ನನಗೂ ಗೊತ್ತಿದೆ, ಆದ್ರೆ ಎಲ್ಲಿಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಏನ್ ಮಾಡ್ತಾರ ಏನೋ. ನನ್ ಮಾತೆ ಕೇಳಲ್ಲ ಅಂತಿಲ್ಲ. ಆಫೀಸರ್ ಹುಡುಕಿದೆಲ್ಲ ಆಯ್ತಾ? ನೋಡ್ತಾ ಇದ್ದೀನಿ. ಬೇಗ ಮಾಡಿ. ನೀವ್ ನಮ್ಮನೆ ಮೂಲ್ ಮೂಲಿಯಾಗಿ ಹುಡುಕಿದ್ರು ನಿಮ್ಗೇನು ಸಿಗಾಕಿಲ್ಲ. ಬಹಳ ಕ್ಲೀನ್ ಹ್ಯಾಂಡ್ ರಾಜಕಾರಣಿ ನಾನು. ಹೊರಗಡೆನು ವೈಟೆ, ಒಳಗಡೆನು ವೈಟೆ. ಓ, ನಿಮ್ಮನ್ ಯಾರೇ ಇಲ್ಲಿ ಬಿಟ್ಟಿದ್ದು? ಸರ್ಚ್ ಮಾಡುವಾಗ ಈ ರೀತಿ ಡಿಸ್ಟರ್ಬ್ ಮಾಡಬಾರ್ದು. ಹೋಗಿ ಕೆಳಗಡೆ ಕೂತ್ಕೊಳ್ಳಿ. ಹೇಳಿದ್ ಅರ್ಥ ಆಗ್ಲಿಲ್ವಾ? ಹೋಗ್ರಿ ಕೆಳಗಡೆ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ನ ಮನೆಯಿಂದ ಆಚೆ ನಿಲ್ಸಿ ಮನೆ ಲಾಕ್ ಮಾಡಿ ಸರ್ಚ್ ಮಾಡ್ಬೇಕಾಗತ್ತೆ. ಹೋಗಿ, ನಿಮ್ಗೆ ಹೇಳ್ತಾ ಇರೋದು. ನಮ್ಮನೆಗೆ ಬಂದು ನನ್ನ ಅಲ್ಲಿರ್ಬೋಡ ಇಲ್ಲಿರ್ಬೋಡ ಅಂದ್ರೆ ಹೆಂಗಾಯ್ತದೆ? ಇದು ನಮ್ಮನೆ, ನಾನು ಹೇಳ್ಬೇಕಾದ್ರೆ ಇರ್ತೀನಿ. ಮನೆ ಏನೋ ನಿಮ್ದೆ, ಆದ್ರೆ ಇಂಥ ಮನೆ ಇಟ್ಕೊಂಡು ಜೈಲಲ್ಲಿ ಕೊಳಿ ಆಸೆನಾ? ಹೋಗ್ರಿ ಕೆಳಗಡೆ ಕೂತ್ಕೊಂಡಿರಿ. ಹೋಗ್ರಿ ಹೋಗ್ರಿ, ನಿಮ್ಗೆ ಹೇಳ್ತಾ ಇರೋದು. ಹೋಗಿ ಹೋಗಿ, ಅಯ್ಯೋ ಹೋಗಿ ಹೋಗ್ರಿ, ಅಯ್ಯೋ ಹೋಗ್ರಿ. ಸರ್ ಸರ್, ಅದನ್ನ ಮುಟ್ಬೇಡಿ ಸರ್, ಅದ್ ನನ್ನ ಪರ್ಸನಲ್ ಡೈರಿ ಸರ್, ಅದನ್ನೆಲ್ಲ ವಾಪಸ್ ಇಟ್ಬಿಡಿ. ಸಾವ್ ಈಗಲೇ ಹೇಳ್ಬಿಡ್ತಾವ್ನಿ, ಸುಮ್ನೆ ಇಟ್ಬಿಡಿ ಸರ್ ಅದನ್ನ, ನೀವು ಅದನ್ನೆಲ್ಲ ನೋಡಂಗಿಲ್ಲ. ದಿವ್ಯಾ 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 ಬಾಲ, ದಿಸ್ ಇಸ್ ಟೂ ಮಚ್. ನಾನು ಇಲ್ಲಿ ಗಲಾಟೆ ಮಾಡಕ್ಕೂ ಮೊದಲು ಇಲ್ಲಿಂದ ಹೊರಟು ಬಿಡು. ಗಲಾಟೆ ಮಾಡುವಂತದ್ದು ಏನಾಯ್ತು ದಿವ್ಯಾ? ಮದ್ವೆ ಅನ್ನೋದು ಗಲಾಟೆ ಅಲ್ಲ, ಸಂಭ್ರಮ. ವಾಟ್, ಈ ರೀತಿ ಕದ್ದು ಬಂದು ಮದ್ವೆ ಆಗೋದು ಸಂಭ್ರಮನಾ? ಓ, ಇಂಥ ವಿಷಯನ ಇದ್ದಕ್ಕಿದ್ದಾಗೆ ಹೇಳ್ದೆ ಅನ್ನೋದಕ್ಕೆ ಶಾಕ್ ಆಯ್ತಾ? ನಾನು ಏನ್ ಮಾಡ್ಲಿ ದಿವ್ಯಾ, ನನ್ನ ಸಿಚುವೇಶನ್ ಆಗಿದೆ. ಪ್ರತಿ ಸರಿ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೋ ಅಂತ ನೀನೇ ಹೇಳ್ತಿದ್ದೆ, ಆದ್ರೆ ಈ ಸರಿ ನೀನೇ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಂಡು. ಈಗ್ಲೇ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೋಬೇಕಾ? ನೆವರ್. ಆ ರೀತಿ ಕನ್ಸೆಲ್ಲ ಇಟ್ಕೋಬೇಡ, ಈಗ್ಲೇ ಅದನ್ನ ಮರ್ತ್ ಬಿಡು. ಯಾಕ್ ದಿವ್ಯಾ, ನಾವಿಬ್ರು ಪ್ರೀತಿಸ್ತಿರೋರು, ಯಾವತ್ತಿದ್ರು ಮದ್ವೆ ಆಗ್ಬೇಕಾದವರು. ಅಂತದ್ರಲ್ಲಿ ನಮ್ ಮದ್ವೆ ವಿಚಾರ ಕೇಳಿ ನಿನ್ ಖುಷಿ ಆಗ್ಲಿಲ್ವಾ? ಖುಷಿನ? ಇಂತ ಹುಚ್ಚಾಟಕ್ಕೆ ಖುಷಿ ಆಗಲ್ಲ, ತೆಗ್ದು ನಾಲ್ಕು ಬಾರಿಸ್ಬೇಕು ಅನ್ಸುತ್ತೆ. ಮದ್ವೆ ಅಂದ್ರೆ ಏನ್ ಮಕ್ಕಳಾಟ ಅನ್ಕೊಂಡಿದ್ಯಾ?
ನೀನ್ ಈ ರೀತಿ ದೇವಸ್ಥಾನಕ್ಕೆ ಕರೆಸಿ ತಾಳಿ ಕಟ್ಬಿಟ್ರೆ ಅದ್ ಮದ್ವೆನಾ? ಈ ರೀತಿ ಓಡ್ ಬಂದು ಮದ್ವೆ ಆಗ್ತೀವಿ ಅನ್ನೋದಾಗಿದ್ರೆ ಯಾವತ್ತೋ ಆಗ್ಬೋದಿತ್ತು. ಇಷ್ಟ ದಿನ ಕಾಯ್ಬೇಕಾಗಿರ್ಲಿಲ್ಲ. ನಿನಗಂತೂ ನಿಮ್ ಮನೆಯವ್ರ ಬಗ್ಗೆ ಪ್ರೀತಿ ಗೌರವ ಇಲ್ದೇ ಇರ್ಬೋದು, ಆದ್ರೆ ನನಗಿದೆ. ಈ ರೀತಿ ಕದ್ದು ಮದ್ವೆ ಆಗುವಂತ ಕರ್ಮ ನನಗಿಲ್ಲ. ದಿವ್ಯಾ ಕೂಲ್, ಯಾಕಿಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಓಡೋಗ್ ಮದ್ವೆ ಆಗೋದಕ್ಕಾಗ್ಲಿ ಕದ್ದು ಮದ್ವೆ ಆಗೋದಕ್ಕಾಗ್ಲಿ ನನಗೆ ಇಷ್ಟ ಇಲ್ಲ, ಅದನ್ನ ಉದ್ದೇಶನೂ ಅಲ್ಲ. ನಮ್ಮನೆಯವರು ಯಾರು ಬಂದಿಲ್ಲ, ನಿಮ್ಮನೆಯವರು ಯಾರು ಬಂದಿಲ್ಲ. ನೀನೊಬ್ಬ ತಾಳಿ ಹಿಡ್ಕೊಂಡ್ ಬಂದು ಕಟ್ತೀನಿ ಅಂದ ತಕ್ಷಣ ಕಟ್ಟಿಸ್ಕೊಂಡು ನಿನ್ ಹಿಂದೆ ಬರಕಾಗತ್ತಾ? ಇದನ್ನ ಕದ್ದು ಮದ್ವೆ ಆಗೋದು ಅಂತ ತಾನೇ ಅನ್ನೋದು? ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತು ಕೇಳು ದಿವ್ಯಾ. ಜಸ್ಟ್ ಶಟ್ ಅಪ್ ಅಲ್ಲ, ಕೈಯಲ್ಲಿ ತಾಳಿ ಹಿಡ್ಕೊಂಡು ತಾಳ್ಮೆಯಿಂದ ಇರುವಂತ್ಯಾ? ದಿವ್ಯಾ, ನಿನ್ ಗಾಬರಿ ಆಗೋದಿಕ್ಕೆ ಇದು ಗನ್ ಅಲ್ಲ, ತಾಳಿ. ಇಷ್ಟ ಇಲ್ದೆ ಕುತ್ಕೆ ಬೀಳೋ ತಾಳಿ ಯಾವ ಹೆಣ್ಣಿಗಾದ್ರೂ ನೇಣ ಹಗ ಇದ್ದಂಗೆ. ಯಾಕೆ ಈ ತರ ಮಾತಾಡ್ತಿದ್ಯಾ ದಿವ್ಯಾ? ನಾವಿಬ್ರು ಪ್ರೀತಿಸ್ತಿದೀವಿ, ಪ್ರೀತಿ ಮಾಡ್ತಿದೀವಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀನ್ ಏನೇ ಮಾಡಿದ್ರು ಸರಿ ಅಂತೀನಿ ಅನ್ಕೊಂಡಿದ್ಯಾ? ಎನಫ್ ಎನಫ್. ನಿನ್ನ ಏನು ಅನ್ಕೊಂಡಿದೆ, ಬಟ್ ಈ ಲೆವೆಲ್ ಇಳಿತಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇನ್ ನಿನ್ನ ಸಹಿಸ್ಕೊಳಕ್ ಆಗಲ್ಲ, ಗುಡ್ ಬೈ ದಿವ್ಯಾ. ನೋ ದಿವ್ಯಾ, ನನ್ ಮಾತ್ ಕೇಳು. ನನ್ ಮನಸ್ಸಲ್ಲೂ ಮನೆಯವ್ರನ್ನೆಲ್ಲ ಒಪ್ಸೆ ಮದ್ವೆ ಆಗ್ಬೇಕು ಅಂತ ಆಸೆ ಇರೋದು, ಮತ್ತೆ ನಮ್ ಮದ್ವೆ ಹಾಗೆ ನಡೆಯುತ್ತೆ. ಏನ್ ಹೇಳ್ತಾ ಇದ್ಯಾ ಬಾಲ? ಮನೆಯವ್ರನ್ನ ಒಪ್ಸ್ತೀನಿ ಅನ್ನೋನು ದೇವಸ್ಥಾನಕ್ಕೆ ಕರೆಸಿ ತಾಳಿ ಇಟ್ಕೊಂಡು ನಿಂತ್ಕೊಳ್ಳೋ ಡ್ರಾಮಾ ಯಾಕೆ? ಎಸ್, ಇದು ಡ್ರಾಮಾನೆ. ಆದ್ರೆ ನಿನ್ ಕುತ್ಕೇಲಿ ಈ ತಾಳಿಗಿರ್ಬೇಕು. ಈಗ್ಲೇ ಹೇಳ್ಬಿಡ್ತಾವ್ನಿ, ನೀವು ಬೇರೆ ಏನಾರ ಚೆಕ್ ಮಾಡ್ಕೊಳ್ಳಿ, ಏನಾರ ನೋಡ್ಕೊಳ್ಳಿ, ಅದು ಪರ್ಸನಲ್ ಡೇರಿ, ನೀವು ಅದನ್ನ ಮುಟ್ಟಂಗಿಲ್ಲ. ಆ ಅಧಿಕಾರನೂ ನಿಮ್ಗಿಲ್ಲ. ಪರ್ಸನಲ್ ಬಸಪ್ಪನವ್ರೆ, ಇದು ಡೈರಿ, ಸಿಡಿ ಅಲ್ಲ. ಅದನ್ನ ಕೊಟ್ಬಿಡಿ ಸರ್, ನೀವು ಅದನ್ನ ನೋಡ್ಕೂಡ್ದು. ಸರ್, ಇವರು ನೋಡ್ಕೂಡ್ದು ನೋಡ್ಕೂಡ್ದು ಅಂತ ಹೇಳಿದಾಗೆಲ್ಲ ನನ್ಗೆ ನೋಡಿ ನೋಡಿ ಅಂತ ಕೇಳಿಸ್ತಾ ಇದೆ. ಆ ಡೈರಿಲಿ ಏನಿದೆ ಅಂತ ನನ್ನ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಒಂದ್ಸತಿ ಡೈರಿನ ತೆಗೆದು ಅದ್ರಲ್ಲಿ ಏನಿದೆ ಅಂತ ನೋಡಿ ಸರ್. ನಾನಾಗ್ಲೇ ಹೇಳಿದ್ರಲ್ಲ ಸರ್, ಅದು ನನ್ನ ಪರ್ಸನಲ್ ಡೈರಿ, ಅದರಲ್ಲಿ ನನ್ನ ಪರ್ಸನಲ್ ವಿಷಯಗಳು ಏನೇನೋ ಐತೆ, ಅದನ್ನ ನೀವು ನೋಡ್ಕೊಂಡು ವಾಪಸ್ ಇಟ್ಬಿಡಿ ಸರ್. ನೀವು ಡೈರಿಲಿ ಏನಿದೆ ಅಂತ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಪರ್ಸನಲ್ ಅಲ್ವೋ ಅಂತ. ಪರ್ಸನಲ್ ಡೈರಿ ಅದನ್ನ ಮುಟ್ಬೇಡಿ ಅಂದ್ರೆ ಅರ್ಥ ಆಗಕ್ಕಿಲ್ವಾ? ಅದನ್ನ ಮುಟ್ಬೇಡಿ ಸಾ, ನೋಡ್ಬೇಡಿ ಸಾ ಅದನ್ನ.